ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ಈಗಾಗಲೇ ಗೊತ್ತಿರುವಂತೆ ನಿಮ್ಮ ರ್ಯಾಂಕ್ ಗೊತ್ತಾಗಿದೆ. ಈಗ ನಿಮ್ಮ ರ್ಯಾಂಕ್ ಗೊತ್ತಾದ ಮೇಲೆ ಫಸ್ಟು ಪ್ರೊಸೀಜರ್ ಏನಪ್ಪ ಸಿ ಇ ಟಿ ಕೌನ್ಸಿಲಿಂಗಲ್ಲಿ ಅಂತ ಅಂದರೆ ನಿಮ್ಮ ಡಾಕ್ಯುಮೆಂಟು ವೆರಿಫಿಕೇಷನ್ ಆಗೋದು. ಅದ್ರ ಬಗ್ಗೆ ಕೆ ಇ ಅವರು ಒಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್ನ ಅನೌನ್ಸ್ ಮಾಡಿದ್ದಾರೆ. ಸಪೋಸು ನೀವು ಬೆಂಗಳೂರಲ್ಲೇ ಸ್ಟಡಿ ಮಾಡಿದರೆ, ಅಂದರೆ ರಾಜಾಜಿನಗರ ವ್ಯಾಪ್ತಿಯಲ್ಲಿ ಮಾಡಿದರೆ ನಾರ್ತ್ 1 ಅಂತ ಮಾಡಿದ್ದಾರೆ. ಮಲ್ಲೇಶ್ವರಂ ಅಂದರೆ ನಾರ್ತ್ 2, ಶಿವಾಜಿನಗರ ಅಂದರೆ ನಾರ್ತ್ 3, ಯಲಂಕ ಅಂದರೆ ನಾರ್ತ್ 4. ಅದೇ ರೀತಿ ಸೌತಲ್ಲಿ ಆದರೆ ಬಸವನಗುಡಿ ಸೌತ್ ನಂಬರ್ 1 ಬರುತ್ತೆ, ವಿಜಯನಗರ ಸೆಕೆಂಡ್ ಬರುತ್ತೆ, ಬಿ ಟಿ ಎಮ್ ಲೇಔಟ್ 3 ಬರುತ್ತೆ, 4 ಕೇರ್ಪುರಂ ಬರುತ್ತೆ. ಸೊ ಇದ್ರ ಬಗ್ಗೆ ಕೂಡ ನೀವು ತಲೆಕರಿಸ್ಕೋಬೇಕಾಗಿಲ್ಲ. ನೀವು ಅಲ್ಲಿ ಕೆ ಇ ಎ ಸೆಂಟ್ರಿಗೆ ಹೋದ ತಕ್ಷಣ ನಿಮಗೆ ಬಿಗಿನಿಂಗ್ಗೆ ಅಲ್ಲಿ ಇವ್ರು ಇರ್ತಾರೆ, ಆಫೀಸರ್ಸ್ ಇರ್ತಾರೆ, ನಿಮ್ಮನ್ನು ಅಡ್ರೆಸ್ ಮಾಡ್ತಾರೆ, ಯಾವ ರೀತಿ ವೆರಿಫೈ ಮಾಡ್ಕೋಬೇಕು ಎಂಬುದನ್ನು ತಿಳಿಸ್ಕೊಡ್ತಾರೆ. ಸಪೋಸು ನಿಮಗೆ ಯಾವ ಇದಕ್ಕೆ ಯೂನಿಟ್ಗೆ ಹೋಗಬೇಕಂತ ಗೊತ್ತಾಗಲಿಲ್ಲ ಅಂತ ಅಂದರೆ ಅಲ್ಲಿ ಪರ್ಟಿಕ್ಯುಲರ್ ಆಫೀಸರ್ಸು ಮತ್ತು ಸ್ಟಾಫನ್ನ ಕೇಳಿದರೆ ನಿಮಗೆ ಗೈಡ್ ಮಾಡ್ತಾರೆ. ಸೊ ಇದು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಿಗೆ ಹೋಗಬೇಕು, ಎಲ್ಲರೂ ಬೆಂಗಳೂರಲ್ಲಿ ಓದಿರೋರು ಅಂತಂದರೆ ಕೆ ಇ ಎ ಆಫೀಸ್ಗೆ ಹೋಗಬೇಕು. ಸೊ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ, ವಿತ್ ರಿಗಾರ್ಡ್ಸ್ ಟು ಸಿ ಇ ಟಿ 2023 ಡಾಕ್ಯುಮೆಂಟ್ ವೆರಿಫಿಕೇಷನ್, ಕ್ಯಾಂಡಿಡೇಟ್ಸ್ ಆಫ್ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಓನ್ಲಿ ಹೂ ಸ್ಕೂಲ್ಸ್ ಕಾಲೇಜಸ್ ಕಮ್ ಅಂಡರ್ ಜುರಿಸ್ಡಿಕ್ಷನ್ ಆಫ್ ದ ಬಿಲೋ ಮೆನ್ಷನ್ಡ್ ಬಿ ಒ ಆಫೀಸ್ ಓನ್ಲಿ ಶುಡ್ ಕಮ್ ಟು ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸೆಂಟರ್, 18th ಕ್ರಾಸ್ ಸಂಪಿಗೆ ರೋಡು, ಮಲ್ಲೇಶ್ವರಂ, ಬೆಂಗಳೂರು, ಫಾರ್ ವೆರಿಫಿಕೇಷನ್ ಆಫ್ ದ ಸ್ಟಡಿ ಡೀಟೇಲ್ಸ್ ಆಸ್ ಪರ್ ದ ರ್ಯಾಂಕ್ ವೈಸ್ ಶೆಡ್ಯೂಲ್ ಪಬ್ಲಿಸ್ಡ್ ಆಲ್ರೆಡಿ ಇನ್ ದಿ ಕೆ ಇ ಎ ವೆಬ್ಸೈಟ್. ಸೊ ಅಲ್ಲಿ ನಿಮಗೆ ರ್ಯಾಂಕ್ ವೈಸು ಕರೀತಾರೆ, ಆವಾಗ ಕರೆದಾಗ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಹೋಗ್ಬೋದು, ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇರೋಲ್ಲ. ನಿಮ್ಮ ಪೇರೆಂಟ್ಸು ಆಗಲಿ, ನಿಮ್ಮ ಯಾರು ಒಬ್ಬರನ್ನ, ನಿಮ್ಮ ರಿಲೇಟಿವ್ಸ್ ಯಾರು ಅವ್ರು ಕರ್ಕೊಂಡು ಹೋಗ್ಬೋದು. ಅಲ್ಲಿ ಕರ್ಕೊಂಡು ಹೋದಾಗ ನಿಮಗೆ ಗೈಡ್ಲೈನ್ ಮಾಡ್ತಾರೆ, ಆವಾಗ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ತೋರಿಸಿ ವೆರಿಫೈ ಮಾಡಿಸ್ಕೋಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟು.